ನಮಸ್ಕಾರ ಈ ಸಂಜೆ ನ್ಯೂಸ್ ಗೆ ಸ್ವಾಗತ ದರ್ಶನಿಲಿ ಲಾಯರ್ ಜಗಣ್ಣ ಔಟ್ ವದಂತಿ ಬೆನ್ನಲ್ಲೇ ಬಂದೇ ಬಿಡ್ತು ಹೊಸ ರೂಲ್ಸ್ ಕೊನೆಗೂ ಕಿಚನ್ ರೂಲ್ಸ್ ಬಂತ ಬಿಗ್ ಬಾಸ್ ಮನೆಗೆ ಅಷ್ಟಕ್ಕೂ ಕಿಚನ್ ಬೇಸರಕ್ಕೆ ಕಾರಣವೇನಿರಬಹುದು ಪೈಲ್ವಾನ್ ಮಾತಿಗೆ ಅಸ್ತು ಅಂದ್ರ ಬಿಗ್ ಬಾಸ್ ಕನ್ನಡದ ಹೆಮ್ಮೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಗೆ ಸತತ 10 ವರ್ಷ ತುಂಬಿದೆ ಹನ್ನೊಂದನೆ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ 11 ನೆಕ್ಸ್ಟ್ ಲೆವೆಲ್ ನಲ್ಲಿದೆ ಅಂದ್ರೆ ತಪ್ಪೇನಿಲ್ಲ ಸದ್ಯಕ್ಕೆ ದೊಡ್ಮನೆಯಲ್ಲಿ ರಂಪ ರಾಮಾಯಣ ನಡೀತಾನೆ ಇದೆ ಅವರ್ ಬಿಟ್ಟು ಇವರು ಯಾರು ಮತ್ಯಾರ್ ಜಗಳ ಆಡ್ತಾರೋ ದೇವರಿಗೆ ಗೊತ್ತು ಅದರಲ್ಲೂ ಈ ಸೀಸನ್ ನಲ್ಲಿ ಘಟಾನುಘಟಿ ಸ್ಪರ್ಧಿಗಳು ಇತ್ತು ಇಡೀ ಕರ್ನಾಟಕ ಮಂದಿ ಬಿಗ್ ಬಾಸ್ ಅಂದ್ರೆ ಅಬ್ಬ ಅಂತ ಬಾಯ್ ಮೇಲೆ ಬೆರಳಿಟ್ಕೊಳ್ತಾ ಇದ್ದಾರೆ ಪೊಸಿಷನ್ ನ ಕ್ಲಾರಿಟಿ ಒಂದು ಸ್ವಲ್ಪ ಬೇಕಾಗಿದೆ ಅವರಿಗೆ ಚಕ್ರವರ್ತಿ ಕಿಚ್ಚ ಸುದೀಪ್ ನಾನು ಇನ್ನು ಮುಂದೆ ಬಿಗ್ ಬಾಸ್ ಹೋಸ್ಟ್ ಮಾಡೋದಿಲ್ಲ ನನ್ನದು ಇದೇ ಕಡೆಯ ಸೀಸನ್ ಆಗಿರುತ್ತೆ ಇಷ್ಟು ದಿನ ನನ್ನನ್ನ ಒಪ್ಪಿ ಅಪ್ಪಿಕೊಂಡ ಕನ್ನಡಿಗರಿಗೆ ನನ್ನ ಧನ್ಯವಾದಗಳು ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಎಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ರು ಅದೇ ಪೋಸ್ಟ್ ಬೆನ್ನಲ್ಲೇ ದೊಡ್ಮನೆಯ ಹಳೆ ಸ್ಪರ್ಧಿಗಳು ಪ್ರತಿಕ್ರಿಯಿಸಿ ನಮ್ಮ ಸುದೀಪ್ ಸರ್ ಎಲ್ಲ ಅಂದ್ರೆ ಯಾರು ಕೂಡ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರಂತೂ ಬಿಗ್ ಬಾಸ್ ಟೀಮ್ ಮೇಲೆ ಗರಂ ಆಗಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಟೀಮ್ ಕಿಚ್ಚಿನ ಮಾತಿಗೆ ಕಿಂಚಿತ್ತು ಮರ್ಯಾದೆ ಕೊಟ್ಟಿಲ್ಲ ನಮ್ಮ ಕರುನಾಡ ಚಕ್ರವರ್ತಿ ಮಾತನ್ನ ಅಲ್ಲಗೆಳೆದಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಹೌದು ಈಗ ಬಂದಿರೋ ಬಿಸಿ ಬಿಸಿ ಸುದ್ದಿ ನೋಡೋದಾದ್ರೆ ದೊಡ್ಮನೆಯಲ್ಲಿ ಲಾಯರ್ ಜಗಣ್ಣ ಇಲ್ವಂತೆ ಜೊತೆಗೆ ರಂಜಿತ್ ಕೂಡ ಎಲಿಮಿನೇಟ್ ಆಗಿದ್ದಾರಂತೆ ಅಷ್ಟೇ ಅಲ್ಲದೆ ಈ ಇಬ್ಬರು ಪರಸ್ಪರ ಬಡಿದಾಡಿಕೊಂಡಿದ್ದಾರಂತೆ ಎಸ್ ಹೀಗೊಂದು ಸುದ್ದಿ ನಂಬಲು ಆಗ್ತಾನೆ ಇಲ್ಲ ಬಿಡಿ ಯಾಕಂದ್ರೆ ಜಗಣ್ಣ ಸ್ಟ್ರೈಟ್ ಫಾರ್ವರ್ಡ್ ಬಿಗ್ ಬನೆಯಲ್ಲಿ ಬಂದಾಗಿನಿಂದ ಇಲ್ಲಿಯವರೆಗೂ ಲಾಯರ್ ಜಗದೀಶ್ ಮಾಡಿರೋ ಅವಾಂತರಗಳು ಒಂದೆರಡಲ್ಲ ನೇರ ಮಾತು ದಿಟ್ಟ ನಡೆ ಮಿಕ್ಕಿದ ಸ್ಪರ್ಧಿಗಳಿಗೆ ಅಷ್ಟು ಇಷ್ಟವಾಗೋದಿಲ್ಲ ನೋಡಿ ಅದನ್ನ ಹೊರತುಪಡಿಸಿದ್ರೆ ಈ ರಂಜಿತ್ ಬಗ್ಗೆ ನೋಡೋದಾದ್ರೆ ಈತ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತನಾಡುತ್ತಿದ್ದಾರೆ ಅನ್ಸುತ್ತೆ ಈ ಇಬ್ಬರ ಮಧ್ಯೆ ಏನಾಗಿರಬಹುದು ಬಿಗ್ ಮನೆಯ ರೂಲ್ಸ್ ಬ್ರೇಕ್ ಮಾಡಿದ್ರ ಎಲ್ಲಕ್ಕೂ ಬಿಗ್ ಬಾಸ್ ಉತ್ತರ ಕೊಡಬೇಕಿದೆ ಬಿಗ್ ಬಾಸ್ ನ ಆ ಒಂದು ಪ್ರೋಮೋ ನಿಜಕ್ಕೂ ಎಲ್ಲರನ್ನ ಭಯಭೀತಿಗೊಳಿಸಿತು ತುಕಾಲಿ ಸಂತು ತನ್ನ ಪತ್ನಿಗೆ ಕಾಲ್ ಮಾಡಿ ಹೇಗೆ ಆಟವಾಡಬೇಕೆಂದು ಹೇಳಿದ ಬೆನ್ನಲ್ಲೇ ಈ ಎಲ್ಲಾ ವಿಚಾರಗಳು ಚರ್ಚೆಯಾಗ್ತಿರುವುದು ಜಸ್ಟ್ ಇಮ್ಯಾಜಿನ್ ಇಬ್ಬರು ಪರಸ್ಪರ ಹೊಡೆದಾಡಿಕೊಳ್ಳೋ ಮಟ್ಟಿಗೆ ಒಂದು ರಿಯಾಲಿಟಿ ಶೋ ಹೋಗುತ್ತಾ ಅಥವಾ ನೋಡುಗರಿಗೆ ಟ್ವಿಸ್ಟ್ ಕೊಡೋದು ಬಿಗ್ ಬಾಸ್ ಈ ರೀತಿ ಮಾಡ್ತಿದ್ದಾರ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಆದ್ರೂ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇತ್ತು ಹೌದಪ್ಪ ಈ ರೀತಿ ಜಗಳ ಆಗೇ ಬಿಡ್ತು ಅನ್ಕೊಳ್ಳೋಣ ಇದೇ ಬಿಗ್ ಬಾಸ್ ಮನೆಯಲ್ಲಿ ಹುಚ್ಚ ವೆಂಕಟ್ ಗಲಾಟೆ ಮಾಡಿರ್ಲಿಲ್ವಾ ಖಂಡಿತ ಮಾಡಿದ್ರು ಈ ಸೀಸನ್ ನಲ್ಲಿ ಆ ರೀತಿ ಎಲ್ಲ ಆಗಿರೋಲ್ಲ ಬಿಡಿ ಈ ಬಿಗ್ ಬಾಸ್ ಶೋ ಲಾಜಿಕ್ ಗೇಮ್ ಅಷ್ಟೇ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡು ಇರೋಂಥದ್ದು ಅದು ಕೆಲವರಿಗೆ ಇಷ್ಟವಾದ್ರೆ ಇನ್ನು ಕೆಲವರಿಗೆ ಲೈಕ್ ಆಗೋದಿಲ್ಲ ಇನ್ನು ಏನಿದು ಕಿಚನ ಹೊಸ ರೂಲ್ಸ್ ಗಳು ಅಂತೀರಾ ಹೊಸದೇನಲ್ಲ ಬಿಡಿ ಇಲ್ಲಿದೆ ನೋಡಿ ಕನ್ನಡವನ್ನೇ ಹೆಚ್ಚಾಗಿ ಬಳಸಬೇಕು ಇಂಗ್ಲಿಷ್ ಮಾತನಾಡುವಂತಿಲ್ಲ ಈ ಹಿಂದೆ ಬಿಗ್ ಮನೆಯಲ್ಲಿ ಕನ್ನಡ ಬಳಸದಿದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡು ಬರ್ತಾ ಇತ್ತು ಆದ್ರೀಗ ಸ್ಪರ್ಧಿಗಳು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರು ಬಿಗ್ ಬಾಸ್ ಸುಮ್ಮನೆ ಇರ್ತಾ ಇದ್ರು ಆದ್ರೆ ಈಗ ಹಾಗಿಲ್ಲ ಸ್ಪರ್ಧಿಗಳು ಕನ್ನಡದಲ್ಲೇ ಮಾತನಾಡಬೇಕು ಮನೆಯಲ್ಲಿ ಡೇ ಟೈಮ್ ನಲ್ಲಿ ನಿದ್ದೆ ಮಾಡುವಂತಿಲ್ಲ ಕಿಚನ ಈ ಮಾತಿಗೆ ಬಿಗ್ ಬಾಸ್ ಅಸ್ತು ಅಂದಿದ್ದಾರೆ ಇನ್ನು ಏನೆಲ್ಲ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತೀನಿ ಅಲ್ಲಿಯವರೆಗೂ ಬೈ ಬೈ